ಇವರೈತ್ರಿ ನಮಸ್ಕಾರ. ಜಿ ಕೆ ಯು ಕೆ 2021 ಅಗ್ರಿಕಲ್ಚರ್ ಕೃಷಿ ಎಕ್ಸ್ಪೋ ನಡೀತಾ ಇದೆ. ಇಂಡಿಯಾದಲ್ಲೇ ಒಂದು ಬಿಗ್ಗೆಸ್ಟ್ ಎಕ್ಸ್ಪೋ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಬರ್ತಾರೆ, ಆದರೆ ಒಂದು ಸ್ವಲ್ಪ ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಬೆಂಗಳೂರಿಯನ್ಸ್ ಕಡಿಮೆ ಆಗಿದ್ದಾರೆ. ರೈತರು ಬಂದೇ ಬರ್ತಾರೆ, ರೈತರಿಗೆ ಮಳೆ ಗಾಳಿ ಎಲ್ಲ ಒಂದೇ. ರೈತರು ಇದ್ದಾರೆ, ಆದರೆ ಪಾಪ ಒಂದು ಸ್ವಲ್ಪ ಸ್ಟಾಲ್ಗಳಿಗೆ ಒಂದು ಹೊಡೆತ ಬಿದ್ದಿದೆ. ಮಿಕ್ಕಿದ ರೈತರು ಒಂದು ವಿಸಿಟ್ ಮಾಡ್ತಾರೆ. ಅದೇ ರೀತಿ ಆರ್ ಸಿದ್ದರಾಜು ಒಂದು ಸೈಂಟಿಸ್ಟ್ ಇದ್ದಾರೆ. ಒಂದು ಸೀಡ್ಸ್ ಬಗ್ಗೆ ಎಲ್ಲ ಥರ ನಾಲೆಡ್ಜು ಇದೆ. ನಮ್ಮ ರೈತರುಗಳು ಈ ಥರ ತಿಳ್ಕೋಬೇಕಾಗುತ್ತೆ, ಪ್ರತಿಯೊಂದು ನಾಲೆಡ್ಜ್ ಬಗ್ಗೆ ಮಾಡಿ ಬಿಡಲಿ ಒಂದು ಅವೇರ್ನೆಸ್ ತಿಳ್ಕೋಬೇಕಾಗುತ್ತೆ. ನಾನು ತುಂಬ ಜನ ಮಾತಾಡೋಣ ಇವ್ರ ಬಗ್ಗೆ. ಫಸ್ಟ್ ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ತಗೊಳ್ಳೋಣ ಸರ್. ಅದಕ್ಕೆ ನಮಗೆ ಅಂದರೆ ಇವ್ರ ಉದ್ದೇ ಇವ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ. ಸರ್ ನಮಸ್ತೆ, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ಡಾಕ್ಟರ್ ಆರ್ ಸಿದ್ದರಾಜು ಅಂತ. ನಾನು ರಾಷ್ಟ್ರೀಯ ಬೀಜ ಪ್ರಾಯೋಜನೆಯಲ್ಲಿ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅಂದರೆ ಬೀಜಕ್ಕೆ ಸಂಬಂಧಪಟ್ಟಂಥ ಬೀಜನ ಉತ್ಪಾದನೆ ಆಗಿರ್ಬೋದು. ನಮ್ಮಲ್ಲಿ ಮೂರು ಥರ ಬೀಜ ಇದೆ, ತಳಿವರ್ಧಕ ಬೀಜ ಅಂತ, ಬ್ರೀಡರ್ ಸೀಡ್ ಅದು ಬೇಸಿಕ್ ಸೀಡ್ಸು, ಅದನ್ನು ಉಪಯೋಗಿಸಿ ನಾವು ಫೌಂಡೇಶನ್ ಸೀಡ್ ಅಂತ ಬೀಜ ಉತ್ಪಾದನೆ ಮಾಡ್ತೀವಿ. ಫೌಂಡೇಶನ್ ಸೀಡ್ ಉಪಯೋಗಿಸಿ ಸರ್ಟಿಫೈಡ್ ಸೀಡ್ಸ್ ಮಾಡ್ತೀವಿ. ಈ ಸರ್ಟಿಫೈಡ್ ಸೀಡ್ಸ್ ಅನ್ನೋದು ರೈತರಿಗೆ ಕಮರ್ಷಿಯಲ್ ಪರ್ಪಸ್ ಆಗಿ ರೈತರಿಗೆ ನಾವು ಮಾರಾಟ ಮಾಡ್ತೀವಿ. ಸೊ ಇವು ಬೀಜೋತ್ಪಾದನೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಯಾವ್ಯಾವ ತಳಿಗಳು ಬಿಡುಗಡೆ ಮಾಡ್ತಾರೆ, ಆ ಒಂದು ತಳಿಗಳ ತಳಿವರ್ಧಕ ಬೀಜೋತ್ಪಾದನೆ ಮಾಡ್ತಕ್ಕಂಥ ಮೂಲ ಉದ್ದೇಶ ನಮ್ಮ ರಾಷ್ಟ್ರೀಯ ಬೀಜ ಪ್ರಾಯೋಜನದಾಗಿದೆ. ಇದು ಇದ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ಬೀಜ ಪ್ರಾಯೋಜನದಲ್ಲಿ ಈ ಬೀಜಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ನ್ಯೂನತೆಗಳು ತೊಂದರೆಗಳಿದ್ದರೆ ಅದ್ರ ಬಗ್ಗೆ ಸಂಶೋಧನೆ ಕೈಗೊಳ್ಳೋದು, ಮತ್ತು ರೈತರಿಗೆ ಈ ಬೀಜೋತ್ಪಾದನೆ ಬಗ್ಗೆ ತರಬೇತಿಗಳು ಕೊಡೋದು. ರೈತರಿಗಲ್ಲದೆ ಈ ಸೀಡ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, ಬೀಜದ ಉದ್ಯಮ, ಬೀಜದ ಉದ್ಯಮದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ, ಅವರು ಆಫೀಸರ್ ಆಗಿರ್ಬೋದು ಅಥವಾ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ಆಗಿರ್ಬೋದು, ಈವನ್ ಫಾರ್ಮರ್ಸು, ಎಲ್ಲರಿಗೂ ನಾವು ಬೀಜೋತ್ಪಾದನೆ ಬಗ್ಗೆ ತರಬೇತಿ ಕೊಟ್ಟು ಅವ್ರು ರೈತರನ್ನ ಹೆಚ್ಚು ಹೆಚ್ಚು ಬೀಜೋತ್ಪಾದನೆ ತೊಡಗಿಸ್ಕೊಳ್ಳೋಕೆ ನಾವು ಪ್ರಯತ್ನ ತೊಡಗಿಸ್ಕೋಬೇಕು ಅವರು ಬೀಜೋತ್ಪಾದನೆ ಮಾಡೋಕ್ಕೆ. ಯಾಕೆ ಅಂದರೆ ರೈತರಿಗೆ ಕಮರ್ಷಿಯಲ್ ಕಲ್ಟಿವೇಷನ್ ಇದು ಅವ್ರ ಆಹಾರ ಧಾನ್ಯದ ಉತ್ಪಾದನೆ ಜೊತೆ ಬೀಜೋತ್ಪಾದನೆ ಕೈಗೊಂಡ್ರೆ ಬೀಜೋತ್ಪಾದನೆಯಲ್ಲಿ ಹೆಚ್ಚು ಆದಾಯ ಇರುತ್ತೆ. ಹೆಚ್ಚು ಆದಾಯ ಇರೋದ್ರಿಂದ ರೈತರ ಒಂದು ಆರ್ಥಿಕ ಮಟ್ಟನೂ ಸಹ ಸುಧಾರಿಸುತ್ತೆ. ಅದಕ್ಕೋಸ್ಕರ ನಾವು ಭಾಳಷ್ಟು ಜನ ರೈತರು, ಕೆಲವರು ಯುವಕರು, ಆಮೇಲೆ ರೈತ ಮಹಿಳೆಯರನ್ನ ನಾವು ಯಾರು ಸ್ಕಿಲ್ ಇರುತ್ತೆ ಅಂತ ಐಡೆಂಟಿಫೈ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಬೀಜೋತ್ಪಾದನೆ ಕೈಗೊಳ್ಳಕ್ಕೆ. ಬೀಜ ಅಂದರೆ ನಾನು ಕೇಳ್ತಾ ಇದ್ದೆ ತುಂಬ ಜನ, ಹಿಂದಿನ ಕಾಲ ಪುರಾತನ ಕಾಲದಲ್ಲಿ ಒಂದು 2.5 ಲಕ್ಷ ಬರೀ ಭತ್ತದ ತಳಿಗಳೇ ಇದ್ದ ಸರ್ ಈಗ. ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಬೀಜ ಬಂದ, ಈಗೆಲ್ಲ ಬಂದರೆ ನಮ್ಮ ನೀವು ಒಂದು ಸೈಂಟಿಸ್ಟ್ ಆಗಿದ್ರೆ ಅವೆಲ್ಲ ಕಾಪಾಡ್ತಾ ಇಲ್ಲ, ಎಲ್ಲ ಅವನತಿಗೆ ಹೋಗ್ತಾ ಇದ್ದಾರೆ. ಓ ಆಯಾ ಭಾಗಕ್ಕೆ ಏನಕ್ಕೆ ಹಂಗೆ ನಮ್ಮ ದೇಶ ಆಗ್ತಾ ಇದೆ ಅಂತೀರಿ. ಯಾಕೆಂದರೆ ನಮಗೆ ಬರೀ ನಿಮಗೆ ಭತ್ತದಲ್ಲೇ ಹಿರಿಕರು 2.5 ಲಕ್ಷ, ಯಾಕೆ ನನಗಿರೋ ನನ್ನ ದೇಶ ಸುತ್ತ ಇರ್ತೀನಿ, ರೈತರು ಹೇಳ್ತಾರೆ 2.5 ಲಕ್ಷ ಬರೀ ಇಂಡಿಯಾದಲ್ಲಿ ರೆಕಗ್ನೈಸ್ಡ್ ಇದ್ದ, ಇವಾಗೆಲ್ಲ ಅವನತಿ ಹಂಚಿಗೆ ಹೋಗಿದೆ, ಏನಕ್ಕೋಸ್ಕರ ಹಂಗಾಯ್ತು? ಬರೀ ಭತ್ತದಲ್ಲೇ 2.5 ಲಕ್ಷ ಅಂದಾಗ ನಿಮ್ಮ ಬೀಜ ಇಷ್ಟ ಇದೆ. ಹಿಂದಿನ ಕಾಲದಲ್ಲಿ ಎಲ್ಲ ಸೇರಿದ್ರು ನೀವು 2.5 ಲಕ್ಷ ಅಂದರೆ, ಬಟ್ ನಮ್ಮಲ್ಲಿ ಸುಮಾರು 14,000-15,000 ತಳಿಗಳು ಈ ಅಭಿವೃದ್ಧಿ ಪಡಿಸ್ತಕ್ಕಂಥ ತಳಿಗಳು, ಹೈ ಹೀಲ್ಡಿಂಗ್ ವೆರೈಟಿ ಅಂತ ಕರಿತೀವಿ. ಅದಕ್ಕೆ ಜನ ಎಲ್ಲ ಮಾರು ಹೋಗ್ಬಿಟ್ಟು ಪುರಾತನ ಕಾಲದಲ್ಲಿ, ಯಾಕೆ ನಾನು ಹೋಗಿದ್ದೆ ಕುಮಟಾ ಹೋಗಿದ್ದೆ, ಅಲ್ಲಿ ಕಗ್ಗ ಭತ್ತ ಅಂತ ಬೆಳೀತಾ ಇದ್ರೆ ಅಂತ ಎರೆಹುಳು ಥರ ಇರುತ್ತೆ ಅವೆಲ್ಲ, ಈ ಥರ ನಿಮ್ದು ಬೆಳೆದು ಬೆಳೆದು ಬಂದ್ಬಿಟ್ಟು ಅವೆಲ್ಲ ಹೋಗೋದಲ್ಲ. ಯಾಕೆಂದ್ರೆ ಹಿಂದಿನ ಕಾಲ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆಹಾರದ ಭದ್ರತೆ ನಮ್ಗೆ ಭಾಳ ಅವಶ್ಯಕತೆ ಇರೋದ್ರಿಂದ ಈ ಒಂದು ವೈಜ್ಞಾನಿಕವಾಗಿ ಭಾಳಷ್ಟು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು, ಆಮೇಲೆ ಹೆಚ್ಚು ರೋಗ ರುಜಿನಕ್ಕೆ ತುತ್ತಾಗದಿರ್ತಂಥ ತಳಿಗಳು, ಈ ಥರ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹಾಗಾಗಿ ರೈತರು ಸಹ ಏನಾಗಿದೆ ಈಗ ಇನಾರ್ಗ್ಯಾನಿಕ್ ಕಲ್ಟಿವೇಷನ್, ಯೂರಿಯಾ ಇವೆಲ್ಲ ಹಾಕಿ ಬೆಳಿತೀವಲ್ಲ, ಅದರಿಂದ ಹೆಚ್ಚು ಇಳುವರಿ ಜಾಸ್ತಿ ಬರೋದ್ರಿಂದ ರೈತರು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಸರ್, ಇಳುವರಿ ಒಂದು ಪ್ರಶ್ನೆ ಬೇಕಾಯಿತು. ನಾನು ಒಂದು ಈಗ ಪ್ರಕೃತಿ ವಿಕೋಪ ಅನ್ಬೋದು, ಯಾಕೆಂದ್ರೆ ನಾವೆಲ್ಲ ಬಂದು ಬೆಟ್ಟ ಗುಡ್ಡ ಆನ್ ಮಾಡ್ತಾ ಇದ್ವಿ, ಈ ಥರ ಕೆಮಿಕಲ್ ಫಾರ್ಮಿಂಗಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದರೆ ಮಳೆ, ಈಗ ಬೆಟ್ಟ ಗುಡ್ಡ ನನಗೆ ಗೊತ್ತಿರಲಿಲ್ಲ, ಒಂದು ಶೇಷಗಿರಿ ರಾವ್ ಅಂತ ಇಡೀ ವರ್ಲ್ಡೇ ಸುತ್ಕೊಬಂದು ನಮ್ಮ ಮಧುಗಿರಿಲಿ ಒಂದು ಸೈಂಟಿಸ್ಟ್ ಮಾಡ್ತಾರೆ. ಮಳೆ ಹೆಂಗೆ ಬರುತ್ತೆ, ಯಾವಾಗ ವೆದರ್ ಕಂಡೀಷನ್, ಒಂದು ಮಧುಗಿರಿಲಿದೆ, ಯಾಕೆಂದ್ರೆ ಅವ್ರ ಮನೆಗೆ ವಿಸಿಟ್ ಮಾಡಿದ್ದೆ 100 ಎಕರೆಗಳನ್ನು ಇಟ್ಕೊಂಡು, ಅವ್ರೊಂದು ಸೈಂಟಿಸ್ಟ್ ಮಳೆ ಇಂಥ ದಿನ ಬರುತ್ತೆ, ನಂಗೆ ಗೊತ್ತಿರಲಿಲ್ಲ ಮಳೆ ಹೆಂಗೆ ಬರುತ್ತೆ ಅಂತ ಹೇಳಿ. ಯೀಲ್ಡಿಂಗ್ ವೆರೈಟಿಯಲ್ಲಿ ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಭಾಳಷ್ಟು ಚೇಂಜ್ ಆಗ್ತಿದ್ದಾರೆ ರೈತರು ಆಗಲಿ, ಆಮೇಲೆ ನಮ್ಮಲ್ಲೆಲ್ಲ ಜನ ಫುಡ್ಡು ಸಹ ಅವರು ತಿನ್ನೋ ಆಹಾರ ಸಾವಯವವಾಗಿರಬೇಕು ಅಂತ ಚೇಂಜ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಭಾಳಷ್ಟು ಕೆಲಸಗಳಾಗ್ತಾಯಿದೆ. ಸಾವಯವ ಬೀಜೋತ್ಪಾದನೆ ಆಗಿರ್ಬೋದು, ಸಾವಯವ ಬೆಳೆಯ ಬೆಳವಣಿಗೆ ಆಗಿರ್ಬೋದು, ಆಮೇಲೆ ಸಾವಯವ ಬಗ್ಗೆ ಹೆಚ್ಚು ಇದ್ಕೊಟ್ಟು ಸಾವಯವ ಹೆಚ್ಚು ಇಳುವರಿ ಬರ್ತಕ್ಕಂಥ ತಳಿಗಳನ್ನ ಸಹ ಡೆವಲಪ್ ಮಾಡ್ತಿದ್ದಾರೆ. ಓಕೆ, ನಾನು ತುಂಬ ಜನಕ್ಕೆ ಸಿದ್ರೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಿರತ್ತೆ. ಮುಂದಿನ ಗಳಲ್ಲಿ ಡೈಲಿ ಒಂದು ಮಾತಾಡೋಣ, ಯಾಕೆಂದ್ರೆ 5 ನಿಮಿಷದಲ್ಲಿ ತಿಳಿಯೋಕ್ಕಾಗಲ್ಲ. ಇವ್ರು ಮಾಡಬೇಕಾದ್ರೆ 365 ಇನ್ನೂ ಒಂದೊಂದು ಹೊಸ ತಳಿಗಳು ಉತ್ಪತ್ತಿ ಆಗ್ತಲೇ ಇರ್ತವೆ, ಕಲಿತಲೇ ಇರ್ತೀವಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ
ಆದರೆ ಜಸ್ಟ್ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೆ ಸರ್, ತುಂಬ ಜನ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸರ್ ಸೀಟ್ಸೇ ಸಿಗಲ್ಲ ಸರ್, ಅಲ್ಲಿ ಆಫೀಸರ್ಗಳಿಗೆ ನೀವು ಸೈಂಟಿಸ್ಟ್ ಇವತ್ತು ಸಿಕ್ಕಿದ್ದೀರಾ ನೆಕ್ಸ್ಟ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ಸರ್, ನಮಗೆ ಒಂದು ಎಕರೆ ಜಮೀನು ಇರೋದು ನಮ್ಮನ್ನಂಥ ಬಡವರೆಲ್ಲ ಎಲ್ಲಿ ಮೀಟ್ ಆಗ್ತಾರೆ ಅಂತ ಒಬ್ಬ ರೈತ ಒಂದು ಎರಡು ಎಕರೆ ಬಂದು ಬೀಜದ ಬಗ್ಗೆ ತಿಳ್ಕೊಬೇಕು, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ತಿಳ್ಕೊಬೇಕು ಹೆಂಗೆ ತಿಳ್ಕೊಬಹುದು ಅದು. ಈಗ ನಮ್ಮಲ್ಲಿ ರಾಷ್ಟ್ರೀಯ ಬೀಜ ಪ್ರಯೋಜನ ಇದೆ, ನಮ್ಮಲ್ಲಿ ಪ್ರತಿದಿನ ರೈತರು ಬರ್ತಾ ಇರ್ತಾರೆ, ಬಂದು ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಬೀಜ ತಗೊಳ್ಳೋದ್ರ ಜೊತೆ ಅದನ್ನು ಹೆಂಗೆ ನಾವು ವ್ಯವಸಾಯ ಬರ್ತಾ ಇದ್ದು ಜಿಕೆಲ್ಲಿ ಟ್ರೈನಿಂಗ್ ಇದ್ದೇ ಇರುತ್ತೆ. ಹಾಂ, ಟ್ರೈನಿಂಗು ಬೇರೆ ಇದೆ, ನಮ್ಮಲ್ಲಿ ಪ್ರತಿದಿನ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಬರ್ತಾ ಇರ್ತಾರೆ, ಖುದ್ದಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಯಾವ ತಳಿಗಳನ್ನ ಹೆಂಗೆ ಬೆಳಿಬೇಕು, ಯಾವಾಗ ಯಾವ ತಳಿ ಬೆಳಿಬೇಕು, ಯಾವ ಬೆಳೆ ಬೆಳಿಬೇಕು, ಇದ್ರ ಜೊತೆ ಯಾವ ಬೆಳೆ ಬೀಜ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಮಾಡ್ತಾ ಇರ್ತಾರೆ. ನಮ್ಮ ರಾಷ್ಟ್ರೀಯ ಬೀಜ ಪ್ರಾಯೋಜನಕ್ಕೆ ಬಂದರೆ ನಾವು ಅವ್ರಿಗೆ ಸಲಹೆ ಸೂಚನೆಗಳು ಯಾವ ತಳಿ ತಗೋಬೇಕು, ಯಾವ ಬೀಜ ಚೆನ್ನಾಗಿದೆ ಎಲ್ಲನೂ ನಾವು ಹೇಳ್ತೀವಿ. ಓಕೆ, ಇಂಡಿಯನ್ ಒಂದು ಡೆಮೋಕ್ರೆಸಿ ಕಂಟ್ರಿ, ಅದೇ ಒಂದು ಡ್ಯೂಟಿ ಅಂತ ಹೇಳ್ಬೋದು. ಆದರೆ ಈ ಥರ ಒಂದು ಸವಲತ್ತುಗಳನ್ನ ಯೂಸ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ಕೂತ್ಕೊಂಡು ಯಾರೋ ಒಂದು ಕತೆ ಹೇಳಿದ್ರು ಅಂತ ಅಡುಗಲಜ್ಜೆ ಕತೆ ಅಂತ ಹೇಳೋದಲ್ಲ, ಈ ಥರ ಒಂದು ಬಂದು ವಿಸಿಟ್ ಮಾಡಿ ಒಂದು ಈ ಥರ ಒಂದು ಕೊಡ್ತಾ ಇಲ್ಲ ಅಂದರೆ ಅವಾಗ ಮಾತಾಡಬೇಕು, ನಾನು ಬಂದಿದ್ದೆ ಇವ್ರು ಸಾರ್ ಹೇಳ್ಕೊಡ್ತಾ ಇಲ್ಲ ಅಂತ ಹೇಳಕ್ ಕೊಡಿರಲ್ಲ, ಯಾರೋ ಒಂದು ಸ್ಟೋರಿ ಹೇಳಿರ್ತಾರೆ. ಪ್ರತಿದಿನ ನಡೀತಾ ಇರುತ್ತೆ, ಯಾಕಂದ್ರೆ ಬೀಜ ತಗೊಳಕ್ ಬಂದವರು ಅದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಟ್ಟೆ ಕಳಿಸ್ತೀವಿ. ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ, ಅಲ್ಲಿ ವಿಜ್ಞಾನಿಗಳಿದ್ರೆ ಅಲ್ಲಿ ಹೋದ್ರೆ ಅವ್ರದ್ದು ರೈತರಿಗೆ ಮಾಹಿತಿ ಕೊಡೋದೇ ಅವ್ರ ಮುಖ್ಯವಾದ ಒಂದು ಗುರಿ. ಹಂಗಾಗಿ ಅವ್ರು ಅಲ್ಲಾದ್ರೂ ಹೋಗಿ ರೈತರನ್ನ ಅವರು ರೈತರು ಅಲ್ಲೋಗಿ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಿ ಅವರ ತೊಂದರೆ ಏನಾದ್ರೂ ಪರಿಹರಿಸಿ. ಓಕೆ ಸರ್, ಹತ್ರ ಮುಂದಿನ ದಿನಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತಾಡೋಣ, ಒಂದೊಂದು ಸೀಡ್ಸ್ ಬಗ್ಗೆನೂ ಮಾತಾಡ್ತಾ ಹೋಗೋಣ, ಎಷ್ಟು ಇಳುವರಿ ಕೊಡುತ್ತೆ ಅಂತ. ನಾನು ತುಂಬ ಹೇಳ್ದಂಗೆ ಕದ್ರಿ ಲೇಪಾಕ್ಷಿ, ಯಾಕೆಂದರೆ ಇಂಡ್ಯಾದಲ್ಲಿ ಕಡಲೆಕಾಯಲ್ಲಿ 40 ಕ್ವಿಂಟಲ್ ಕೊಡುತ್ತೆ, ಆದರೆ ಇವ್ರದ್ದು ಕೇಳೋಣ, ಇವ್ರದ್ದು ಯಾವ್ದು ಕಂಡಿಡಿದರೆ ಎಷ್ಟು ಕ್ವಿಂಟಲ್ ಕೊಡ್ತಾರೆ. ಆದರೆ ಸೆಲೆಕ್ಷನ್ ರೈತರಿಗೆ ಬಿಟ್ಟಿದ್ದು, ಇವ್ರ ಹತ್ರ ಸೀಡ್ ಒಂದು 4-5 ಥರ ಇರುತ್ತೆ, ಅದು ಒಂದು ಹೀಲ್ ಜಾಸ್ತಿ ಇರುತ್ತೆ, ಒಂದು ಹೀಲ್ ಕಾಣುತ್ತೆ, ರೀಸನ್ ಏನು, ಎಲ್ಲ ಕಾರಣಗಳು ತಿನ್ಕೊಂಡು ಮುಂದಿನ ದಿನಗಳು ಒಂದೊಂದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕೆಂದ್ರೆ ನಮ್ಮ ಈ ಕರ್ನಾಟಕ ಬ್ಯೂಟಿನ ಹೆಂಗೆ ಒಂದೊಂದು ಬೆಳೆನೂ ಒಂದೊಂದು ವೆದರಿಗೆ ನಡೀತಾ ಇರುತ್ತೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಇಷ್ಟು ಮಾತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ.